ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಶಿ. ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನೆಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಬನ್ನಿ, ಇವತ್ತು ಸಿಂಪಲಾಗಿರುವ ಹೆಲ್ತಿಯಾಗಿರುವ ಗಾರ್ಲಿಕ್ ರೈಸ್ ಬೆಳ್ಳುಳ್ಳಿಯನ್ನು, ಬೆಳ್ಳುಳ್ಳಿ ಚಿತ್ರಾನ್ನ ಅಂತಲೂ ಕರೀತಾರೆ, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಕಡಾಯನ್ನು ಇಟ್ಕೊಂಡಿದ್ದೀವಿ. ಕಡಾಯಿಗೆ ಒಂದು ಟೀಸ್ಪೂನ್ ಜೀರಿಗೆ, ಒಂದು ಟೀಸ್ಪೂನ್ ಕಾಳುಮೆಣಸು, ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಸೊ ಈ ಬೆಳ್ಳುಳ್ಳಿಯನ್ನು ಬಂದುಬಿಟ್ಟು ಬಾಣಂತಿ ಅವ್ರು ಕೊಡ್ತಾರೆ, ಇಲ್ಲಾಂತಂದರೆ ಜ್ವರ ಕೆಮ್ಮು ನೆಗಡಿ ಬಂದಿರೋರು ಕೊಡ್ತಾರೆ. ಯಾಕಂದರೆ ಬಾಯೆಲ್ಲ ಸಪ್ಪೆ ಸಪ್ಪೆ ಇರುತ್ತೆ. ಸೊ ಇದು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ, ಹಾಗೂ ಹೆಲ್ತಿನೂ ಕೂಡ. ಸೊ ಇವಾಗ ಏನು ಫ್ರೈ ಮಾಡ್ಕೊಂಡಿದ್ವೋ ಅದನ್ನೆಲ್ಲ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಬೇಕು. ಸೊ ಈ ಥರ ಕುಟಾಣಿ ತೊಗೊಂಡು ಇದರಲ್ಲಿ ಚೆನ್ನಾಗಿ ಕುಟ್ಕೊಂಡು ಪುಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಈ ಕಡಾಯಿಗೆ 1.5 ಟೇಬಲ್ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ವಿ. ಇಲ್ಲಿ ತುಪ್ಪ ಬದಲು ನೀವು ಎಣ್ಣೆ ಕೂಡ ಹಾಕೋಬೋದು. ಸೊ ಬಾಣಂತಿಯವರಿಗೆ ಮಾಡಿಕೊಡೋದ್ರಿಂದ ಸೊ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. 1/2 ಟೀಸ್ಪೂನ್ ಸಾಸಿವೆನ ಹಾಕ್ಕೊತಾ ಇದ್ದೀವಿ. ಸಾಸಿವೆ ಎಲ್ಲ ಸಿಡಿದ ಮೇಲೆ 1 ಟೇಬಲ್ಸ್ಪೂನ್ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀವಿ. ಹಾಗೆ 2 ಒಣಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀವಿ. ಹಾಗೆ 15-20 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊತಾ ಇದ್ದೀವಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಲೈಟ್ ಗೋಲ್ಡನ್ ಬ್ರೌನ್ ಬರೋಗಂಟ ಫ್ರೈ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಒಬ್ಬರಿಗೆ ಆಗೋಷ್ಟು ಅನ್ನ ಮಾಡ್ತಾಯಿದ್ದೀವಿ, ಬೆಳ್ಳುಳ್ಳಿ ರೈಸ್, ಬೆಳ್ಳುಳ್ಳಿ ಅನ್ನ. ಸೊ ಇದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಅದು ತಕ್ಕಂತೆ ಹುಣ್ಸೇಹಣ್ಣು ರಸನ ಹಾಕ್ಕೊಬೇಕು. ಸೊ ಹುಣ್ಸೇಹಣ್ಣು ರಸನ ಹಾಕ್ಕೊತಾ ಇದ್ದೀವಿ ಇಲ್ಲಿ. ಹಾಗೆ 1/2 ಟೀಸ್ಪೂನ್ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಇದೇ ರೀತಿ ನಿಮಗೆ ಹೊಸ ರೆಸಿಪೀಸ್, ಈಸಿ ರೆಸಿಪೀಸ್ ಏನಾರು ಹೆಲ್ತಿ ರೆಸಿಪೀಸ್ ಏನಾರು ಬೇಕಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾವು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗೆ ಕುಟಾಣಿಯಲ್ಲಿ ನಾವು ಜೀರಿಗೆ ಮತ್ತು ಕಾಳುಮೆಣಸಿನ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಂಡಿದ್ದೀವಲ್ಲ, ಆ ಪುಡಿನ ಇಲ್ಲಿ ಹಾಕ್ಕೊತಾ ಇದ್ದೀವಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ 200 ಗ್ರಾಮ್ ಅಷ್ಟು ಅನ್ನನ ಹಾಕ್ಕೊತಾ ಇದ್ದೀವಿ. ಸೊ ಅನ್ನ ಎಲ್ಲ ಹಾಕ್ಕೊಂಡು ಎಲ್ಲ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಫುಲ್ಲು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸೊ ಗಾರ್ಲಿಕ್ ಅನ್ನ, ಬೆಳ್ಳುಳ್ಳಿ ಅನ್ನ, ಗಾರ್ಲಿಕ್ ರೈಸ್, ಬೆಳ್ಳುಳ್ಳಿ ಚಿತ್ರಾನ್ನ ಅಂತಲೂ ಕರೀತಾರೆ, ಎಲ್ಲ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಈಗ ಇದನ್ನ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ ಬನ್ನಿ. ಸೊ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀವಿ. ಸೊ ಇದೇ ರೀತಿ ಈಸಿ ರೆಸಿಪೀಸ್ ಬೇಕಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕೋ ವೀಡಿಯೋಸಲ್ಲೇ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.